ಜನಾರ್ದನ್ ರೆಡ್ಡಿ. ಸೊ ಜನಾರ್ದನ್ ರೆಡ್ಡಿಯವ್ರ ಬಗ್ಗೆ ಅದೇನಂತಾರಲ್ಲ, ದ ಲೆಸ್ ಸೇಡ್ ಇಟ್ ಈಸ್ ದ ಬೆಟರ್ ಅಂತ. ಯಾಕೆಂದರೆ ಅಂಗೈ ಹುಣ್ಣಿಗೆ ಕನ್ನಡ ಅವಶ್ಯಕತೆ ಇಲ್ಲ. ಎಂಥ ದೊಡ್ಡ ದರೋಡೆಕೋರ, ತಾವೇ ಹೇಳ್ತಾರೆ ಏನಂತ, 40,000 ಕೋಟಿ ರೂಪಾಯಿ ಮಾಡಿದನಂತ. ಪ್ರತಿನಿತ್ಯ 10,000 ಟ್ರಕ್ಗಳು ಯಾವ ರೀತಿ ಅಕ್ರಮ ಅದರನ್ನು ತೆಗೆದುಕೊಂಡು ಆ ಚೈನಾಕ್ಕೆ ಅದಾಗಿದ್ದೆ ನೋಡಿದರೆ. ಈ ನಮ್ಮ ಪ್ರಧಾನಮಂತ್ರಿ ಕಡೆಗೆ ನೋಡಬೇಕು ನಾವು. ಯಾಕೆಂದರೆ ಅವ್ರೇನು ಹೇಳ್ತಾರೆ, ನ ಖಾವುಂಗ ನ ಖಾನೆದುಂಗ, ಅಂದರೆ ಲಂಚ ನಾನು ತಗೊಳ್ಳೋದಿಲ್ಲ, ಯಾರಿಗೂ ತಗೊಳಕ್ಕೆ ಕೊಡೋದಿಲ್ಲ. ಹಾಗಾದರೆ ಅವನು ತಮ್ಮ ಬಿ ಜೆ ಪಿಯೊಳಗಿದ್ದಾನೆ. ಇದೇ ಪ್ರಧಾನಮಂತ್ರಿಗಳು ಅವನು ಪ್ರಚಾರಕ್ಕಾಗಿ ಬಂದಿದ್ದು ನೆನಪಿರ್ಬೋದು ನಿಮಗೆ. ನಮಗೇನು ಅನಿಸ್ತಂದರೆ, ಉಳಿದವರಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ಜಲ್ದಿ ಸಾಧ್ಯತೆ ಅಷ್ಟು ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಅವರಿಗೆ ಹಾಕಿ ಆ ಸಮಗ್ರ ಆಸ್ತಿಯನ್ನು ಸರ್ಕಾರಕ್ಕೆ ಬರುವ ಹಾಗೆ ಮಾಡಿದರೆ ಮಾತ್ರ ಅದು ನ್ಯಾಯವಾಗ್ತದೆ. ಈ ದಿಸೆಯೊಳಗೆ ಸುಪ್ರೀಂ ಕೋರ್ಟು ಏನು ಇಲ್ಲಿಯವರೆಗೆ ಗಟ್ಟಿಯಾಗಿ ಹಿಡಿದಿದೆ, ಒಂದು ಕಡೆಗೆ ಬಳ್ಳಾರಿಯಲ್ಲಿ ನೀನು ಮಾಡಬಾರ್ದನ್ನು ಮಾಡಿದರು, ಅಲ್ಲಿಂದ ನಿಷೇಧ ಆಗಿದೆ. ಇನ್ನೊಂದು ಕಡೆಗೆ ಅನಂತಪುರ ಎಲ್ಲಿ ಆಂಧ್ರ ಪ್ರದೇಶದೊಳಗೆ ಇದು ಮುಂದುವರಿಬೇಕು. ಮತ್ತು ಅವರು ಸಾಕ್ಷಿದಾರನ ಮುಖ್ಯ ಉದ್ದೇಶ ಯಾಕಿರ್ತದಲ್ಲ ನಿಷೇಧ ಮಾಡೋದಂದರೆ, ಸಾಕ್ಷಿದಾರನ ಇದು, ಯಾಕಂದರೆ ಅವರು ಮಾಡಿದ ಅಪರಾಧಗಳನ್ನು ನೋಡಿದರೆ ಅಟ್ಲೀಸ್ಟ್ 200 ವರ್ಷ ಜೈಲಾಗ್ತದೆ. ಈಗಾಗಲೇ 3 ವರ್ಷ ಕೇವಲ ತನಿಖೆ ಸಲುವಾಗಿ ಜೈಲಿನೊಳಗಿದ್ದಾರೆ, ನಿಮಗೆ ಗೊತ್ತಿದೆ. ಆದರೆ ಇವತ್ತು ಸರ್ಕಾರಗಳು ಯಾಕೆ ಅಂಥವ್ರನ್ನ ಅಕೌಂಟೇಬಲ್ ಮಾಡ್ತಾ ಇಲ್ಲ, ಯಾಕೆ ಹಣವನ್ನು ಜಪ್ತ್ ಮಾಡ್ತಾ ಇಲ್ಲ, ಆ ನೀರವ್ ಮೋದಿ ಅವು ಇವು ಎಷ್ಟೆಷ್ಟು ಇದು ಮಾಡ್ತಾರೆ ಟಾಮ್ ಟಾಮ್, ಅದನ್ನು ಇದ್ರ ಬಗ್ಗೆ ಯಾಕೆ ಮಾಡಬಾರ್ದು, ಇವ್ರನ್ನ ಯಾಕೆ ಬಿಟ್ಟಿದ್ದಾರೆ, ಇದನ್ನು ನಾವು ನೀವು ಕೇಳುವಂಥ ಸಮಯ ಇದೆ. ಅವ್ರನ್ನ ಅಲ್ಲಿ ನನಗನ್ಸೋ ಮಟ್ಟಿಗೆ ಏನೋ ತಂದೆಗೆ ಆರಾಮಿಲ್ಲ ತಾಯಿಗೆ ಆರಾಮಿಲ್ಲ ಅಂದರೆ ಅವಶ್ಯವಾಗಿ ಮಾನವೀಯತೆಯಿಂದ ಹೋಗ್ಬೋದು. ಆದರೆ ಕಣ್ಣಿಡಬೇಕು, ಯಾವುದೇ ಸಾಕ್ಷಿದಾರನ ಇದನ್ನು ಮಾಡಬಾರ್ದು. ಯಾಕಂದರೆ ಅದರೊಳಗೆ ಗಾಲಿ ಜನಾರ್ದನ ಮೊದಲು ಮಾಡಿಕೊಂಡು 5 ಜನ ಮಿನಿಸ್ಟರ್ಸು ಎಮ್ ಎಲ್ ಎಗಳು ಜೈಲಿಗೆ ಹೋಗಿದ್ದು ಗೊತ್ತಿದೆ ನಿಮಗೆ, ಆನಂದ್ ಸಿಂಗ್ನ ಮೊದಲು ಮಾಡಿಕೊಂಡು. ಆಮೇಲೆ 4 IAS ಅಧಿಕಾರಿಗಳು, 2 ಅಡಿಷನಲ್ ಚೀಫ್ ಸೆಕ್ರೆಟರಿಗಳು, ಡೈರೆಕ್ಟರ್ ಆಫ್ ಮೈನ್ಸ್, ಆಮೇಲೆ IFS ಮಂದಿ, ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ ಹೋಗಿದ್ದು ಗೊತ್ತಿದೆ. ಸೊ ಇಂಥ ಒಂದು ಗಂಭೀರ ಇಡೀ ದೇಶದೊಳಗೆ ಅತಿ ವರ್ಸ್ಟ್ ಹಗರಣ ಏನಾಯಿತು ಕಬ್ಬಿಣ ಅದರಿಂದ ನಮ್ಮ ಇದರೊಳಗೆ. ಇಲ್ಲಿ 3 ಜಿಲ್ಲೆಗಳು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಅಲ್ಲಿ ಅನಂತಪುರ. ಇದಾಗುವವರೆಗೆ ಅವ್ರನ್ನ ಎಂದೂ ಬಿಡಬಾರ್ದು ಅಂತ ನಮ್ಮದು ಅಭಿಪ್ರಾಯ.